ಸರಿ ಕುರುಚಿ, ಕುರುಚಿನ ಸಿಂಹರಾಶಿಯ ಬಗ್ಗೆ ತಿಳಿಸ್ಕೊಡಿ. ಸಿಂಹರಾಶಿಯವರಿಗೆ ಶನಿ ಸಪ್ತಮ ಭಾವಕ್ಕೆ ಸಂಚಾರ ಮಾಡುವಂಥದ್ದು, ಷಷ್ಠಾಧಿಪತಿಯಾಗಿ ಸಪ್ತಮದಲ್ಲಿ ಬಂದು ಕೂತ್ಕೊಳ್ತಾನೆ. ರಾಶಿಗೆ ಸಹಜವಾಗಿಯೇ ಶನಿ ವಿರೋಧಿ ಅಂತಂದರೆ ಸಿಂಹರಾಶಿಯ ಅಧಿಪತಿ ರವಿ. ನಾವೀಗ ಚಿಂತನೆ ಮಾಡ್ತಾ ಇರುವಂಥದ್ದು ಶನಿಯನ್ನು, ಪರಸ್ಪರ ಶತ್ರುಗ್ರಹಗಳಾಗಿರುವುದರಿಂದ ಅಷ್ಟೊಂದು ಔಚಿತ್ಯ ಫಲಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಂತ ವಿರೋಧ ಫಲವೂ ಕೂಡ ಇರೋದಿಲ್ಲ. ಯಾಕಂತಂದರೆ ಅವನಿಗೆ ಪಂಚಮ ಅಷ್ಟಮ ಸಾರ್ಧ ಸಪ್ತಮ ಯಾವುದೂ ಅಲ್ಲ ಸಿಂಹರಾಶಿಗೆ, ಸಪ್ತಮದಲ್ಲಿರುವಂಥದ್ದು. ಹಾಗಾಗಿ ಒಂದಷ್ಟು ಶುಭ ಫಲದ ಚಿಂತನೆಯನ್ನೇ ಮಾಡಬಹುದು. ಹೆಂಡತಿಯ ಆರೋಗ್ಯ ಅಂತಂದರೆ ಗಂಡಸು ಆದರೆ ಹೆಂಡತಿಯ ಆರೋಗ್ಯ, ಹೆಣ್ಣು ಮಕ್ಕಳಾದರೆ ಗಂಡನ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೇಳುವಂಥದ್ದು ಬೇಕು ಅಂತ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಸ್ವಲ್ಪ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಆರೋಗ್ಯದ ವಿಷಯದಲ್ಲಿ ಮಾತ್ರ ಅದು ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ, ರಕ್ತದೊತ್ತಡ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಇವರು ಕೂಡ ಹಾಗೆ ಆಂಜನೇಯ ಮತ್ತು ಶಿವಪ್ರೀತಿಯ ಆರಾಧನೆಗಳನ್ನು ಮಾಡಿದರೆ ತುಂಬ ಒಳ್ಳೆಯದು ಹೇಳುವಂಥದ್ದು ಖಂಡಿತ ಸಾಧ್ಯ ಆಗುತ್ತೆ. ಏನು ಯೋಚನೆ ಮಾಡುವ ಅವಶ್ಯಕತೆ ಸಿಂಹರಾಶಿಯವರಿಲ್ಲ. ಸರಿ.